ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ನಾನು ನಿಮ್ಮ ಕೋಚ್ ಶಂಕರ್ ಸರ್. ಸ್ನೇಹಿತರೆ, ಅಗ್ನಿವೀರ ಆರ್ಮಿಯನ್ ತಯಾರಿ ನಡೆಸತ್ತೀರಿ ಸ್ನೇಹಿತರೆ. ನಿಮಗೆ ಮೇನ್ ಜೆ ಕೆ ಒಳಗಡೆ ಯಾವ್ಯಾವ ಎಕ್ಸಾಮಲ್ಲಿ ಏನೇನು ಕ್ವಶನ್ಗಳು ಕೇಳ್ಬೋದು, ಅದೇ ರೀತಿಯಾಗಿ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಜಿ ಕೆ ಜನರಲ್ ಸೈನ್ಸ್ ಆಗಿರ್ಬೋದು, ಜಿ ಕೆ ಆಗಿರ್ಬೋದು ಸ್ನೇಹಿತರೆ, ಇವತ್ತು ನಾವು ಮೇನ್ ಟಾಪಿಕ್ ತೊಗೊಂಬಂದಿದ್ದು ನಿಮಗೆ ಜಿ ಕೆ ತೊಗೊಂಬಂದು ಸ್ನೇಹಿತರೆ. ಅಗ್ನಿವೀರ ಆರ್ಮಿ ಜಿ ಡಿ ಕ್ವಶನ್ಸ್ ಮೇನ್ ಇಂಪಾರ್ಟೆಂಟ್ ಏನೇನು ಕ್ವಶನ್ ಬರ್ತಾವೆ. ಒಳ್ಳೆ ಕ್ವಶನ್, ಡ್ಯೂರಾಂಡ್ ಕಪ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್, ಅಂದ್ರೆ ಡ್ಯೂರಾಂಡ್ ಕಪ್ಪು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತೇಳಿ ಕೇಳ್ಯಾರ ಸ್ನೇಹಿತರೆ. ಯಾವ್ದಾಗಿರ್ಬೋದು ಅಂದ್ರೆ ಆಪ್ಷನ್ ಎ ಹಾಕಿ, ಆಪ್ಷನ್ ಬಿ ಫುಟ್ಬಾಲ್, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ನಾನ್, ಯಾವುದೂ ಅಲ್ಲ. ಓಕೆ ಸ್ನೇಹಿತರೆ, ಯಾವ್ದು ಆನ್ಸರ್ ಹೇಳ್ರಿ ನೋಡೋಣ, ಕಮೆಂಟ್ ಅಲ್ಲಿ ನೀವು ಮೆನ್ಷನ್ ಮಾಡ್ರಿ. ಆನ್ಸರ್ ಯಾವುದು? ಫುಟ್ಬಾಲ್. ಯಾವ್ದ್ರಿ ಸ್ನೇಹಿತರೆ, ಡ್ಯೂರಾಂಡ್ ಕಪ್ಗೆ ಯಾವ ಸಂಬಂಧಿಸಿದೆ, ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದ್ರೆ ಫುಟ್ಬಾಲು. ಅದೇ ರೀತಿಯಾಗಿ ಎರಡನೇ ಕ್ವಶನ್, ಫಿಟ್ ಇಂಡಿಯಾ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್, ಯಾವ ವರ್ಷದಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ ಆಯ್ತು ಅಂತ ಕೇಳಿದ್ರೆ ಸ್ನೇಹಿತರೆ, ಆಪ್ಷನ್ 1940, ಆಪ್ಷನ್ ಬಿ 1942, ಆಪ್ಷನ್ ಸಿ 1944, ಆಪ್ಷನ್ ಡಿ 1964 ಸ್ನೇಹಿತರೆ. ಹಾಗಾದ್ರೆ ಆನ್ಸರ್ ಯಾವ್ದಾಗತ್ತೆ ರೀ? 1942. ನೆಕ್ಸ್ಟ್ ಕ್ವಶನ್, ಹೂ ಈಸ್ ದ ಆಥರ್ ಆಫ್ ದ ಬುಕ್ ಶಕುಂತಲಂ? ಶಕುಂತಲಂ ಬುಕ್, ಶಕುಂತಲಂ ಲೇಖಕರು ಯಾರು ಅಂತ ಕೇಳ್ಯಾರ ಸ್ನೇಹಿತರೆ. ಆಪ್ಷನ್ ಎ ಸೂರದಾಸ್, ಆಪ್ಷನ್ ಬಿ ಕಾಳಿದಾಸ್, ಆಪ್ಷನ್ ಸಿ ವಿಷ್ಣು ಶರ್ಮ, ಆಪ್ಷನ್ ಡಿ ನಾನ್, ಯಾವುದೂ ಅಲ್ಲ. ಹಾಗಾದ್ರೆ ಯಾರು ಬರ್ತಾರ್ರಿ? ಶಕುಂತಲಮ್ಮ ಲೇಖಕರು ಯಾರ್ರಿ? ಕಾಳಿದಾಸ್. ನೆಕ್ಸ್ಟ್ ಕ್ವಶನ್, ವೆನ್ ಈಸ್ ವರ್ಲ್ಡ್ ಏರ್ಸ್ ಡೇ ಅಬ್ಸರ್ವ್ಡ್, ಅಂದ್ರೆ ವಿಶ್ವ ಏರ್ಸ್ ದಿನ ಯಾವ್ದಂತ ಕೇಳ್ಯಾರ ಸ್ನೇಹಿತರೆ. ಆಪ್ಷನ್ ಎ 10 ಡಿಸೆಂಬರ್, ಆಪ್ಷನ್ ಬಿ ಡಿಸೆಂಬರ್ 1, ಆಪ್ಷನ್ ಸಿ ಸೆಪ್ಟೆಂಬರ್ 1, ಆಪ್ಷನ್ ಡಿ ಅಕ್ಟೋಬರ್ 1. ಹಾಗಾದ್ರೆ ಆನ್ಸರ್ ಯಾವ್ದ್ರಿ? ಡಿಸೆಂಬರ್ 1. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಇನ್ ವಿಚ್ ಸ್ಟೇಟ್ ಈಸ್ ಅಜಂತಾ ಲೊಕೇಟೆಡ್, ಅಂದ್ರೆ ಅಜಂತಾ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿ ಕ್ವಶನ್ ಕೇಳ್ಯಾರ ಸ್ನೇಹಿತರೆ. ಆಪ್ಷನ್ ಎ ಒರಿಸ್ಸಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಗುಜರಾತ್. ಹಾಗಾದ್ರೆ ಆನ್ಸರ್ ಯಾವ್ದ್ರಿ? ಮಹಾರಾಷ್ಟ್ರ. ಯಾವ್ದ್ರಿ ಸ್ನೇಹಿತರೆ? ಮಹಾರಾಷ್ಟ್ರ. ಮುಂದ್ ವಿಡಿಯೋ ಯಾರ್ಯಾರು ಮೊದಲೇ ನೋಡಾಕತ್ತೀರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೋರಿ ಸ್ನೇಹಿತರೆ. ನಮ್ಮಲ್ಲಿ ಅಗ್ನಿವೀರ ಆರ್ಮಿಗೆ ಸಿ ಇ ಟಿ ಕ್ಲಾಸ್ ಮತ್ತು ಕ್ಲಾಸ್ ಸ್ಟಾರ್ಟ್ ಆದ್ರೆ ಹೈಟ್ ಇಲ್ಲ ಸರ್, ಇಲ್ಲ ಹೆಂಗ್ ಮಾಡೋದ್ರೆ ಹೈಟ್ ಅಲ್ಲಿ ಕಳ್ಸಬಾರ್ದ್ರಿ? ನಮ್ಮಲ್ಲಿ ವೇತನ ಕೊಡ್ತೀವಿ ನಾವು, ಹೈಟ್ ಇನ್ಕ್ರೀಸ್ ಆಗಿರ್ಬೋದು ಸರ್, ನಾವು ಫ್ಯಾಟ್ ಇದೇವೆ ಹೆಂಗ್ ಮಾಡ್ಬೇಕು? ನಮ್ಮಲ್ಲಿ ವೇಟ್ ಲಾಸ್ ನು ಕೊಡ್ತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಮೊನ್ನೆ ಏನು ಡಿ ಆರ್ ಬರ್ದಿರಿ, ಈಗ 25ನೇ ತಾರೀಕಿಗೆ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಅದಾವು, ಎಕ್ಸಾಮ್ ಒಂದು ಫಿಸಿಕಲ್ ಅಲ್ಲಿ ನಮ್ಮಲ್ಲಿ ಬರ್ತಿದ್ರೆ ಸ್ನೇಹಿತರೆ ಅವಕಾಶ ಇದೆ. ನಾವು ತರಬೇತಿ ನೀಡುವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸ್ನೇಹಿತರೆ, ಮತ್ತು ಮಾರ್ನಿಂಗ್ ಇವ್ನಿಂಗ್ ಎರಡು ಟೈಮ್ ಫಿಸಿಕಲ್ ಇರ್ತೈತಿ. ಯಾರಿಗಾದರೂ ಫಿಸಿಕಲ್ ಕೋಚಿಂಗ್ ಬೇಕಾಗಿತ್ತಂದ್ರೆ ನಮ್ಮ ನಂಬರ್ ಬರ್ಗಿಸ್ರಿ ಸ್ನೇಹಿತರೆ. ಅದೇ ರೀತಿಯಾಗಿ ಅಗ್ನಿವೀರ ಎಕ್ಸಾಮ್ ಮತ್ತು ಸಿ ಇ ಟಿ ಕ್ಲಾಸ್ ಯಾರಿಗೆ ಅದೇ ರೀತಿ ಕೋಚಿಂಗ್ ಇತ್ತು, ನಮ್ಮ ಫ್ರೀ ಆಗಿದ್ರೆ ಫಿಸಿಕಲ್ ಮತ್ತು ಸಿ ಇ ಟಿ ಕ್ಲಾಸ್ ಬರೀ ಕೇವಲ ಊಟ ಮತ್ತು ವಸತಿ ಅಷ್ಟೇ ಚಾರ್ಜಸ್ ಇರ್ತೈತಿ. ಸರ್ ಇಲ್ಲ, ನಾವು ಇಲ್ಲಿ ರೂಮಲ್ಲಿ ಇದೇವೆ ಲೋಕಲ್ ಬಿಜಾಪುರನಾಗ, ಏನು ಮಾಡ್ಬೇಕು? ಬನ್ನಿ ಸ್ನೇಹಿತರೆ, ಅವ್ರಿಗೆ ಕೂಡ ಫ್ರೀ ಐತಿ, ಏನೋ 1 ರೂಪಾಯಿ ಚಾರ್ಜಸ್ ಇರಂಗಿಲ್ಲ, ಅಪ್ ಆ್ಯಂಡ್ ಡೌನ್ ಬೇಕಾದ್ರೆ ಮಾಡ್ಬೋದು. ಬೇರೆ ಜಿಲ್ಲೆಯಿಂದ ಏನು ಬರ್ತೀರಿ ಸರ್, ನಾವು ಇಲ್ಲೇ ಹಾಸ್ಟೆಲ್ ಮಾಡ್ಕೋತೀವಿ, ಇಲ್ಲೇ ಮಾಡ್ಕೋತೀವಿ ಹೇಳಿ, ಅವ್ರಿಗೆ ಕೂಡ ಬರೇ ಊಟದ ಚಾರ್ಜಸ್ ಅಷ್ಟೇ ಇರ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ಜೈ ಹಿಂದ್.